ಹಾಗೆ ನೋಡ್ತಾ ಇದ್ದೀ ನಿಮ್ ನೋವು ಹಾಗೆ ಕಡಿಮೆ ಆಗುತ್ತೆ. ಮಾಯ ಗಂಗೆ ಮಾಯ ಗಂಗೆ ಮೌನಿಯಾದಳೆ ಭಾಷೆ ಕೂಡ ಖಾಲಿ ಖಾಲಿ ನೋಡಿದ್ರ ಎಷ್ಟು ಸಿಂಪಲ್ ಆಗಿ ಹೋಯ್ತು ಅದು ವೇದ ಅಂದ್ರೆ. ಆ ಹೌದು ಹೋಯ್ತು. ನೀನು ಒಳ್ಳೆ ಡಾಕ್ಟರ್ ಅಂತ ಗೊತ್ತು, ಆದ್ರೆ ಇಷ್ಟು ಈಸಿಯಾಗಿ ಯಾವ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡ್ತೀಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ನೀನ್ ತುಂಬಾ ಗ್ರೇಟ್. ಹೊಗಳಿದ್ದು ಸಾಕು, ಫೀಸ್ ಕೊಡಿ. ಫೀಸಾ? ಹಾ, ನಾನು ಟ್ರೀಟ್ಮೆಂಟ್ ಮಾಡ್ದೆ ನಿಮಗೆ ಕ್ಯೂರ್ ಆಯ್ತು, ಫೀಸ್ ಕೊಡ್ಲೇಬೇಕಲ್ಲ. ಎಷ್ಟು ಬೇಕು ಮೇಡಮ್ಗೆ? ಎಷ್ಟು ಬೇಕು ಅಲ್ಲ, ಏನ್ ಬೇಕು ಅಂತ ಕೇಳ್ಬೇಕು. ಹ್ಮ್, ಸರಿ ಕೇಳು, ಏನ್ ಬೇಕು ಹೇಳಿದ್ರೆ ಕೊಡ್ತೀರಾ? ಗಂಗೆಯೋ ನನ್ನ ಒಳಗೆ ಗಂಗೆಯೋ ಅನ್ನೋ ಸಂಶಯ ಮೂಡಿದೆ ಈಗ. ದೇವರೂರಿಗೆ ನಾನೇ ದಾರಿ ಹೋಗನ ಅನ್ನೋ ಅಚ್ಚರಿಯಾಗಿರೋ ಯೋಗ. ಪುಟ್ಟ ದೋಣಿ ಒಂದು ಸುಳಿಗೆ ಸಿಕ್ಕಿಕೊಂಡ ಹಾಗಿದೆ. ಇಂಥದೊಂದು ದಾಳಿಯನ್ನು ಜೀವ ತಾಳಬಲ್ಲದೆ. ಮಾಯ ಗಂಗೆ ಮಾಯ ಗಂಗೆ ಮೌನಿಯಾದಳೆ ಭಾಷೆ ಕೂಡ. ಇನ್ನು ಏನಾದರೂ ಬೇಕು ಅಂದ್ರೆ ಕೇಳು. ಅತ್ತೆ ಬರ್ತಿದ್ದೀನಿ, ಅತ್ತೆ ಕರೀತಾ ಇದ್ದಾರೆ, ಹೋಗ್ತಿದ್ದೀನಿ. ಏ ವೇದ, ನಿನಗೇನ್ ಬೇಕು ಅಂತ ಹೇಳು, ಆಮೇಲೆ ಹೇಳ್ತೀನಿ. ವೇದ ಇಲ್ಲೇ ಇದ್ರೆ ಪ್ರತಿ ಸಲ ಯಾರೋ ಒಬ್ರು ಕರೆದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ನಿನಗೆ ಯಾರು ಸಿಗದೆ ಇರೋ ತರ, ಕರಿದೇ ಇರೋ ತರ ದೂರದಲ್ಲಿರೋ ಒಂದು ಐಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ.